ಸೊ ನಿಮ್ಮ ಓಲ್ಡ್ ಮಾರ್ಕ್ ಚಿತ್ರ ಎಲ್ಲ ಕಡೆ ಬ್ಲಾಕ್ ಬಸ್ಟರ್ ಆಗಿ ಓಡ್ತಾ ಇದೆ, ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ಓಲ್ಡ್ ಮಾರ್ಕ್ ಬಗ್ಗೆ ನಿಮಗೆ ಏನನ್ಸುತ್ತೆ ಅದನ್ನ ಫಸ್ಟ್ ಹೇಳಿ. ಓಲ್ಡ್ ಮಾರ್ಕ್ ಅಂದ ತಕ್ಷಣ ಏನೋ ಬೇರೆ ಯೋಚನೆ ಮಾಡ್ತಾರೆ ಎಲ್ಲರೂ, ಬಟ್ ಅದಲ್ಲ. ಬಟ್ ಒಂದೇ ಸಿಮಿಲರಿಟಿ ಏನಂದ್ರೆ ಅಲ್ಲೂ ಕಿಕ್ ಇರುತ್ತೆ ಇಲ್ಲೂ ಕಿಕ್ ಇರುತ್ತೆ. ನಾನು ಈ ಡೈಲಾಗ್ ಹೇಳ್ಬೇಕು ಅನ್ಕೊಂಡಿದ್ದೆ. ಓಕೆ ಓಕೆ ಹೇಳಿ. ಬಟ್ ಆಕ್ಚುಲ್ ಆಗಿ ಓಲ್ಡ್ ಮಾಂಕ್ ಏನು ಅಂದ್ರೆ ಇಟ್ಸ್ ಅಬೌಟ್ ಹಳೆ ಸನ್ಯಾಸಿ. ದೇವಲೋಕದಲ್ಲಿ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಶ್ರೀಕೃಷ್ಣ ಪರಮಾತ್ಮ ನಾರದಂಗೆ ಶಾಪ ಕೊಡ್ತಾನೆ, ನಾರದ ಭೂಲೋಕಕ್ಕೆ ಬಂದ್ಮೇಲೆ ಏನಾಗುತ್ತೆ ಅನ್ನೋದು ಕತೆ. ಸೊ ನಾರದ ಇಸ್ ಅ ಮಾಂಕ್, ಹಂಗಾಗಿ ಓಲ್ಡ್ ಮಾಂಕ್. ಹಿಂಗ್ ಬಂತು, ಹಂಗ್ ಬಂದ್ರು ಶ್ರೀನಿ ಅವರು. ನೀವು ಏನ್ ಡೈಲಾಗ್ ಹೇಳಿದ್ರು ಹೇಳ್ದೇ ಇದ್ರು ಅದ್ರಲ್ಲಿ ಕಿಕ್ ಇದ್ದೇ ಇರತ್ತೆ. ಬಟ್ ಸ್ಟಿಲ್ ಒಂದು ಡೈಲಾಗ್ ಅದಿತಿ, ನಿಮ್ಮ ಡೈಲಾಗ್ ಅದು ತುಂಬಾ ಜನ ಅಲ್ಲಿ ಥಿಯೇಟರ್ ಅಲ್ಲಿ ಇಷ್ಟಪಟ್ಟು ವಿಜಲ್ ಹೊಡೆದ ಡೈಲಾಗ್ ಇದು. ಅಂದ್ರೆ ನನ್ನ ಹಳೆ ಡೌಗಳನ್ನೆಲ್ಲ ಕರ್ಕೊಂಡ್ ಬಂದಿರ್ತೀನಿ. ಅವಾಗ ಏನ್ ಇವರೆಲ್ಲ ಯಾರು ಅಂತ ಬರತ್ತೆ ವಿಷಯ. ಅವಾಗ ಏಯ್ ಇವರೆಲ್ಲ ನನ್ನ ಹಳೆ ಡೌಗಳು, ಸ್ಕೂಲ್ ಡೇಸ್ ಇಂದ ಲೈನ್ ಹೊಡಿತಾ ಇದ್ರು, ನಾವೆಲ್ಲ ಹಂಗೆ ಮೈಂಟೈನ್ ಮಾಡಿರ್ತೀವಿ. ಎಷ್ಟು ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ತಾರಲ್ವಾ.